Hi friends, welcome to Ganga Tech World YouTube channel. Computer awareness nalli ivattin topic external or permanent memory idra bagge tilkolana bani nodana idannu external or permanent memory ge kannadadalli en anta karitaranda bahya athava dvitiyaka athava shashvata smarane anta karitare. Okay, idu ಈ ಎಕ್ಸ್ಟರ್ನಲ್ ಮೆಮೊರಿ ಅಥವಾ ಪರ್ಮನೆಂಟ್ ಮೆಮೊರಿ ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಜೊತೆ ಎಕ್ಸ್ಟರ್ನಲ್ ರಿಲೇಷನ್ಶಿಪ್ ಮೀನ್ಸ್ ಎಕ್ಸ್ಟರ್ನಲ್ ಬಾಹ್ಯ ಸಂಬಂಧವನ್ನು ಹೊಂದಿದೆ. ನೆಕ್ಸ್ಟು ವಿದ್ಯುತ್ ಗುಂಡಿಯನ್ನು ಆರಿಸಿದ ನಂತರ ಇದರೊಳಗಿರುವ ದತ್ತಾಂಶ ಹಾಗೆ ಉಳಿದು ಆದ್ದರಿಂದ ಇದನ್ನು ಶಾಶ್ವತ ಸ್ಮರಣೆ ಅಂತ ಕರೀತಾರೆ. ಓಕೆ, ಈ ಸ್ವಿಚ್ಡ್ ಆಫ್ ಆಯಿತು, ಕರೆಂಟ್ ಹೋಯಿತು ಅಂದರೆ ಆದ್ರೂ ಅದು ಡಾಟಾ ಹಾಗೆ ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ಪರ್ಮನೆಂಟ್ ಮೆಮೊರಿ ಅಂತಲೂ ಕರೀತಾರೆ. ಓಕೆ, ಇದು ಎಕ್ಸ್ಟರ್ನಲ್ ಅಥವಾ ಆರ್ ಪರ್ಮನೆಂಟ್ ಮೆಮೊರಿ ಆರ್ ಸೆಕೆಂಡ್ ಮೆಮೊರಿ, ಇದು ಸಿ ಪಿ ಯು ಜೊತೆ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಹೊಂದಿದೆ. ನೆಕ್ಸ್ಟು ವಿದ್ಯುತ್ ಗುಂಡಿಯನ್ನು ಆರಿಸಿದ ನಂತರ ಇದರೊಳಗಿರುವ ದತ್ತಾಂಶ ಹಾಗೆ ಉಳಿಯುವುದು ಆದ್ದರಿಂದ ಇದನ್ನು ಶಾಶ್ವತ ಸ್ಮರಣೆ ಅಂತ ಕರಿತೀವಿ. ನೆನ್ಪಿಟ್ಟುಕೊಳ್ಳಿ, ಇದು ದ್ವಿತೀಯ ಅಥವಾ ಶಾಶ್ವತ ಸ್ಮರಣೆ ಏನಿದೆ ಅಂದರೆ ಇದು ಸಿ ಪಿ ಯು ಜೊತೆ ಬಾಹ್ಯ ಸಂಬಂಧವನ್ನು ಹೊಂದಿದೆ. ಇದು ವಿದ್ಯುತ್ ಆರಿಸಿದ ನಂತರ ಇದರೊಳಗಿರುವ ದತ್ತಾಂಶ ಹಾಗೆ ಇರೋದು, ಅದಕ್ಕಾಗಿ ಇದನ್ನು ಶಾಶ್ವತ ಸ್ಮರಣೆ ಅಂತ ಕರೀತಾರೆ. ನೆಕ್ಸ್ಟ್ ಇದರದ್ದು ವೇಗ ಕಡಿಮೆ ಇರ್ತದೆ. ಓಕೆ, ಟೆಂಪರರಿ ಮೆಮೊರಿದು ಫಾಸ್ಟ್ ಇರುತ್ತೆ, ಇದು ಇದರದ್ದು ಕಡಿಮೆ ಇರುತ್ತೆ. ಆದರೆ ಅದು ಇದರದ್ದು ಸ್ಟೋರೇಜ್ ಕೆಪ್ಯಾಸಿಟಿ ಜಾಸ್ತಿ ಇರುತ್ತೆ, ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ ಹೊಂದಿದೆ. ನೆಕ್ಸ್ಟ್ ಇವುಗಳ ಬೆಲೆ ಕಡಿಮೆ, ಎಲ್ಲ ರೀತಿಯ ದತ್ತಾಂಶಗಳನ್ನು ಇದು ಸಂಗ್ರಹಿಸುವುದು. ಓಕೆ, ನೆಕ್ಸ್ಟು ಸೆಕೆಂಡರಿ ಮೆಮೊರಿಗೆ ಸ್ಟೋರೇಜ್ ಡಿವೈಸ್ ಅಂತಲೂ ಕರೀತಾರೆ. ಈ ಸೆಕೆಂಡರಿ ಮೆಮೊರಿಗೆ ಇನ್ನೊಂದು ಹೆಸರು ಏನಂದರೆ ಸ್ಟೋರೇಜ್ ಡಿವೈಸ್ ಅಂತಲೂ ಕರೀತಾರೆ. ಓಕೆ, ಏನೇನಿದೆ ನೋಡಿ, ಕಡಿಮೆ ವೇಗದಿಂದ ಕಾರ್ಯನಿರ್ವಹಿಸುತ್ತದೆ, ಇದು ಪರ್ಮನೆಂಟ್ ಅಥವಾ ಸೆಕೆಂಡರಿ ಮೆಮೊರಿ ಕಡಿಮೆ ವೇಗದಿಂದ ಕಾರ್ಯನಿರ್ವಹಿಸುತ್ತದೆ, ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ ಹೊಂದಿದೆ, ಸ್ಟೋರೇಜ್ ಕೆಪ್ಯಾಸಿಟಿ ಜಾಸ್ತಿ ಇದೆ, ಇವುಗಳ ಬೆಲೆ ಕಡಿಮೆ ಮತ್ತು ಎಲ್ಲ ರೀತಿಯ ಡಾಟಾಗಳನ್ನು ಇದು ಕಲೆಕ್ಟ್ ಮಾಡ್ಕೋತದೆ, ಅದಕ್ಕಾಗಿ ಸಂಗ್ರಹಣಾ ಸಾಧನಗಳು ಅಂತ ಕರೀತಾರೆ ಇದಕ್ಕೆ. ಓಕೆ, ಟೆಂಪರರಿ ಮೆಮೊರಿ. ನೆಕ್ಸ್ಟು ಸೆಕೆಂಡರಿ ಮೆಮೊರಿಗೆ ಸ್ಟೋರೇಜ್ ಡಿವೈಸ್ ಅಂತಲೂ ಕರೀತಾರೆ. ಏನಂತ ಕರೀತಾರೆ, ಸೆಕೆಂಡರಿ ಮೆಮೊರಿಗೆ ಸ್ಟೋರೇಜ್ ಡಿವೈಸ್ ಅಂತಲೂ ಕರೀತಾರೆ. ಇದರದ್ದು ಕಡಿಮೆ ವೇಗದಿಂದ ಕಾರ್ಯನಿರ್ವಹಿಸುತ್ತದೆ, ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ ಹೊಂದಿದೆ, ಇವುಗಳ ಬೆಲೆ ಕಡಿಮೆ ಮತ್ತು ಎಲ್ಲ ರೀತಿಯ ಡಾಟಾವನ್ನು ಇದು ಕಲೆಕ್ಟ್ ಮಾಡಿಕೊಳ್ಳುತ್ತೆ, ಇದಕ್ಕೆ ಸ್ಟೋರೇಜ್ ಡಿವೈಸ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ದ್ವಿತೀಯ ಸಂಗ್ರಹಣಾ ಸಾಧನಗಳಲ್ಲಿರುವ ಹಾರ್ಡ್ ಡಿಸ್ಕ್ಗೆ ಕಾಪಿ ಮಾಡುವ ವಿಧಾನವನ್ನು ಇನ್ಸ್ಟಾಲೇಷನ್ ಎಂದು ಕರೀತಾರೆ. ಈ ದ್ವಿತೀಯ ಸಂಗ್ರಹಣಾ ಸಾಧನಗಳಲ್ಲಿ ಇರುವುದನ್ನು ಹಾರ್ಡ್ ಡಿಸ್ಕಿಗೆ ಕಾಪಿ ಮಾಡ್ತಾರೆ, ಅದಕ್ಕೆ ಇನ್ಸ್ಟಾಲೇಷನ್ ಅಂತ ಕರೀತಾರೆ. ಏನಂತಾರೆ, ದ್ವಿತೀಯ ಸಂಗ್ರಹಣಾ ಸಾಧನಗಳಲ್ಲಿರುವ ಅಂಶಗಳನ್ನು ಹಾರ್ಡ್ ಡಿಸ್ಕಿಗೆ ಕಾಪಿ ಮಾಡುವ ವಿಧಾನವನ್ನು ಇನ್ಸ್ಟಾಲೇಷನ್ ಅಂತ ಕರೀತಾರೆ. ಓಕೆ, ಏನಂತ ಕರೀತಾರೆ, ಇನ್ಸ್ಟಾಲೇಷನ್, ದ್ವಿತೀಯ ಸಂಗ್ರಹಣಾ ಸಾಧನಗಳಲ್ಲಿರುವ ಅಂಶವನ್ನು ಹಾರ್ಡ್ ಡಿಸ್ಕಿಗೆ ಕಾಪಿ ಮಾಡುವುದನ್ನು ಇನ್ಸ್ಟಾಲೇಷನ್ ಅಂತ ನಾವು ಕರಿತೀವಿ. ಮಾಹಿತಿ ಲಭ್ಯತೆ ಆಧಾರದ ಮೇಲೆ ಸ್ಮರಣೆಯನ್ನು ಎರಡು ರೀತಿ ವರ್ಗೀಕರಿಸಲಾಗಿದೆ. ಓಕೆ, ಮಾಹಿತಿ ಲಭ್ಯತೆ ಆಧಾರದ ಮೇಲೆ ಸ್ಮರಣೆಯನ್ನು ಎರಡು ರೀತಿ ವರ್ಗೀಕರಿಸಲಾಗಿದೆ. ಓಕೆ, ಈಗ ಗೊತ್ತಾಗಲಂತ ನಿಮಗೆ ಈ ಥರ ಚಾರ್ಟ್ ಮಾಡಿದ್ದೀನಿ, ಮೆಮೊರಿ ಸ್ಯಾಮ್ ಮತ್ತು ಈ ಸೈಡು ಡ್ಯಾಮ್ ಇದೆ. ಓಕೆ, ಮಾಹಿತಿ ಲಭ್ಯತೆ ಆಧಾರದ ಮೇಲೆ ಈ ಥರ ಎರಡು ರೀತಿ ವರ್ಗೀಕರಿಸಲಾಗಿದೆ, ಸ್ಯಾಮ್ ಮತ್ತು ಡ್ಯಾಮ್. ಓಕೆ, ಮೆಮೊರಿಯನ್ನು ಮಾಹಿತಿ ಲಭ್ಯತೆ ಆಧಾರ ಮೇಲೆ ಎಷ್ಟು ಸಲ ಎಷ್ಟು ರೀತಿಯಾಗಿ ವರ್ಗೀಕರಿಸಲಾಗಿದೆ ಅಂದರೆ ಸ್ಯಾಮ್ ಮತ್ತು ಡ್ಯಾಮ್. ಓಕೆ, ಈ ಥರ ಎರೋ ಮಾರ್ಕ್ ಎಲ್ಲ ಹಾಕಿ ಮಾಡಿದೆ ನೋಡಿ ಡಯಾಗ್ರಾಮ್. ಓಕೆ, ಸ್ಯಾಮ್ ಇದ್ರ ಫುಲ್ ಫಾರ್ಮ್ ಏನಂದರೆ ಸಿಕ್ವೆನ್ಷಿಯಲ್ ಎಕ್ಸೆಸ್ ಮೆಮೊರಿ. ಸ್ಯಾಮ್ ಮೀನ್ಸ್ ಅದರ ಫುಲ್ ಫಾರ್ಮ್ ಏನಂದರೆ ಸಿಕ್ವೆನ್ಷಿಯಲ್ ಎಕ್ಸೆಸ್ ಮೆಮೊರಿ. ಸಿಕ್ವೆನ್ಷಿಯಲ್ ಎಕ್ಸೆಸ್ ಮೆಮೊರಿ ದತ್ತಾಂಶವನ್ನು ಒಂದಾದ ಮೇಲೊಂದರಂತೆ ಕ್ರಮಾನುಗತವಾಗಿ ಒದಗಿಸುವ ಸ್ಮರಣೆ. ಈ ಡಾಟಾವನ್ನು ಒಂದಾದ್ರ ಮೇಲೊಂದಂತೆ ಸೀರಿಯಲ್ ಪ್ರಕಾರ ಒದಗಿಸುವುದಕ್ಕೆ ಸ್ಯಾಮ್ ಅಂತಾರೆ, ಸಿಕ್ವೆನ್ಷಿಯಲ್ ಆಕ್ಸೆಸ್ ಮೆಮೊರಿ ಅಂತ ಕರೀತಾರೆ. ಉದಾಹರಣೆಗೆ ಮ್ಯಾಗ್ನೆಟಿಕ್ ಟೇಪ್. ಓಕೆ, ಸಿಕ್ವೆನ್ಷಿಯಲ್ ಆಕ್ಸೆಸ್ ಮೆಮೊರಿಗೆ ಯಾವುದು ಎಕ್ಸಾಂಪಲ್ ಅಂದರೆ ಮ್ಯಾಗ್ನೆಟಿಕ್ ಟೇಪ್. ದತ್ತಾಂಶನ ಒಂದಾದ ಮೇಲೊಂದರಂತೆ ಕ್ರಮಾನುಗತವಾಗಿ ಒದಗಿಸುವುದಕ್ಕೆ ಸ್ಮರಣೆ ಎನ್ನುವರು, ಸ್ಯಾಮ್. ಓಕೆ, ಇದಕ್ಕೆ ಉದಾಹರಣೆ ಮ್ಯಾಗ್ನೆಟಿಕ್ ಟೇಪ್, ಸಿಕ್ವೆನ್ಷಿಯಲ್ ಆಕ್ಸೆಸ್ ಮೆಮೊರಿ. ನೆಕ್ಸ್ಟು ಡ್ಯಾಮ್.
ಸ್ಯಾಮ ಸಿಕ್ವೆನ್ಷಿಯಲ್ ಆಕ್ಸೆಸ್ ಮೆಮೊರಿ, ಡ್ಯಾಮ ಡೈರೆಕ್ಟ್ ಆಕ್ಸೆಸ್ ಮೆಮೊರಿ. ಇದು ನೇರ ಲಭ್ಯತೆ ಸ್ಮರಣೆ, ಅಗತ್ಯ ದತ್ತಾಂಶವನ್ನು ನೇರವಾಗಿ ಒದಗಿಸುವ ಸ್ಮರಣೆ. ಓಕೆ, ಇದೇನು ಅಗತ್ಯ ದತ್ತಾಂಶವನ್ನು ನೇರವಾಗಿ ಒದಗಿಸುತ್ತದೆ. ಇದಕ್ಕೆ ಉದಾಹರಣೆ ಡ್ಯಾಮ್ಗೆ, ಡೈರೆಕ್ಟ್ ಆಕ್ಸೆಸ್ ಮೆಮೊರಿಗೆ ಸಿ ಡಿ ಫ್ಲಾಪಿ ಡಿಸ್ಕ್. ಓಕೆ, ಇದೇನು ಇದರದ ಡಾಟಾ ಏನಿರುತ್ತೆ ನೇರವಾಗಿ ಇದರ ನಾವು ಯೂಸ್ ಮಾಡ್ತೇವಲ್ಲ, ಸೊ ಅದಕ್ಕಾಗಿ ಡ್ಯಾಮ್ ಅಂದರೆ ಡೈರೆಕ್ಟ್ ಆಕ್ಸೆಸ್ ಮೆಮೊರಿ. ಇದನ್ನು ನಾವು ಏನಂತ ಕರಿತೀವಿ, ಅಗತ್ಯ ದತ್ತಾಂಶವನ್ನು ನೇರವಾಗಿ ನಮ್ಗೆ ಪ್ರೊವೈಡ್ ಮಾಡುತ್ತೆ, ಅದಕ್ಕಾಗಿ ಇದನ್ನು ಅಗತ್ಯ ದತ್ತಾಂಶವನ್ನು ನೇರವಾಗಿ ಒದಗಿಸುವ ಸ್ಮರಣೆ ಅನ್ನುವರು. ಓಕೆ, ಇದು ಬೆಸ್ಟು ಎಕ್ಸಾಂಪಲ್ಸ್ ಅಂದರೆ ಸಿ ಡಿ ಫ್ಲಾಪಿ ಡಿಸ್ಕ್. ಓಕೆ, ಥ್ಯಾಂಕ್ ಯು.